ಕೆಳಗೆ ಕೊಟ್ಟಿರುವ ಕಾರ್ಡ್ಗಳನ್ನು ಬಳಸಿ ಮೂರು ಇಂಟು ಎಕ್ಸ್ ಪ್ಲಸ್ ಆರು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎಪ್ಪತ್ತೈದು ಈ ಸಮೀಕರಣವನ್ನು ಬಿಡಿಸುವ ಸರಿಯಾದ ಹಂತಗಳ ಪಟ್ಟಿಯನ್ನು ತಯಾರಿಸಿ ಇಲ್ಲಿ ನಮಗೆ ಒಂದಷ್ಟು ಕಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಕಾರ್ಡ್ಸ್ಗಳಲ್ಲಿ ಈ ಒಂದು ಸಮೀಕರಣವನ್ನು ಪರಿಹಾರ ಮಾಡುವಂತಹ ಸರಿಯಾದ ಹಂತಗಳನ್ನು ಕ್ರಮವಾಗಿ ನಾವು ಜೋಡಿಸಬೇಕಾಗತ್ತೆ ಅದಕ್ಕಾಗಿ ಮೊದಲಿಗೆ ನಾನು ಈ ಸಮೀಕರಣವನ್ನು ತೆಗೆದುಕೊಂಡು ಸಮೀಕರಣವನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಮೂರು ಇಂಟು ಎಕ್ಸ್ ಪ್ಲಸ್ ಆರು ಓಲ್ ಸ್ಕ್ವೇರ್ ಈಕ್ವಲ್ಸ್ ಸೆವೆಂಟಿ ಫೈವ್ ಎಪ್ಪತ್ತೈದು ಈಗ ಮೊದಲಿಗೆ ನಾನು ಎಕ್ಸ್ ಪ್ಲಸ್ ಆರು ಓಲ್ ಸ್ಕ್ವೇರ್ನ ಐಸೋಲೇಟ್ ಮಾಡುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಮೂರರಿಂದ ಭಾಗ ಮಾಡಬೇಕಾಗಿದೆ ಹಾಗಾದರೆ ಇಲ್ಲಿ ಮೊದಲನೇ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ ಎರಡೂ ಬದಿಯಲ್ಲಿ ಮೂರರಿಂದ ಭಾಗ ಮಾಡುವಂಥದ್ದು ಇಲ್ಲಿ ಯಾವ ಅದು ನಮಗೆ ತಿಳಿಸುತ್ತೆ ಅಂತ ಹೇಳಿದ್ರೆ ಹಾಂ ಇಲ್ಲಿದೆ ಎರಡೂ ಬದಿಗಳನ್ನು ಮೂರರಿಂದ ಭಾಗಿಸಿ ಇದು ನಮ್ಮ ಮೊದಲ ಹಂತ ಆಯಿತು ಈಗ ಮೂರು ಮೂರು ಕ್ಯಾನ್ಸಲ್ ಆದರೆ ನಮಗೆ ಇನ್ನು ಉಳಿದುಕೊಳ್ಳುವಂಥದ್ದು ಇಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗ್ತಾ ಇದೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಪ್ಲಸ್ ಆರು ಓಲ್ ಸ್ಕ್ವೇರ್ ಈ ಬದಿಯಲ್ಲಿ ಎಪ್ಪತ್ತೈದು ಬಾಗಿಸು ಮೂರು ಅಂದರೆ ಎಪ್ಪತ್ತೈದನ್ನು ಮೂರು ಭಾಗ ಮಾಡಿದ್ರೆ ನಮ್ಗೆ ಇಪ್ಪತ್ತೈದು ದೊರಕ್ತಾ ಇದೆ ಈಗ ನಾನು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಎಕ್ಸ್ ಪ್ಲಸ್ ಆರು ಓಲ್ ಸ್ಕ್ವೇರ್ ಏನಿದೆ ಈ ಸ್ಕ್ವೇರನ್ನು ತೆಗಿಬೇಕಾಗುತ್ತೆ ಸ್ಕ್ವೇರನ್ನು ತೆಗಿಬೇಕು ಅಂತ ಹೇಳಿದ್ರೆ ನಾನು ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗಾದರೆ ಎರಡನೇ ಹಂತ ಯಾವುದಿದೆ ಅಂತ ಹೇಳಿದ್ರೆ ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಳ್ಳೋದು ಇಲ್ಲಿ ಯಾವ ಕಾರ್ಡ್ ಅದನ್ನು ನಮಗೆ ಸೂಚಿಸ್ತಾ ಇದೆ ಆ ಇಲ್ಲಿ ಕೊನೆಯ ಕಾರ್ಡ್ ಇದೆಯಲ್ಲ ಇದು ನಮಗೆ ಎರಡನೇ ಹಂತವನ್ನು ಸೂಚಿಸ್ತಾ ಇದೆ ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಳ್ಳಿ ಈ ವರ್ಗಮೂಲವನ್ನು ಮೂಲವನ್ನು ತೆಗೆದುಕೊಂಡ ನಂತರ ನಮಗೆ ಏನು ದೊರಕ್ತಾ ಇದೆ ಎಕ್ಸ್ ಪ್ಲಸ್ ಆರು ಉಳಿತಾ ಇದೆ ಈ ಕಡೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಎಕ್ಸ್ ಪ್ಲಸ್ ಆರು ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಇಪ್ಪತ್ತೈದರ ವರ್ಗಮೂಲ ಐದು ಆಗಿದೆ ಈಗ ನಾವು ಸಮೀಕರಣದ ಎರಡೂ ಬದಿ ಮೈನಸ್ ಆರನ್ನು ಸೇರಿಸ್ತಾ ಇದ್ದೇವೆ ಮೈನಸ್ ಆರನ್ನು ಸೇರಿಸೋದ್ರಿಂದ ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಗಿ ನಮಗೆ ಇನ್ನು ಎಕ್ಸ್ ಉಳ್ಕೊಳ್ಳುತ್ತಾ ಈಗ ನಮಗೆ ಮೂರನೇ ಹಂತ ಸಹ ಯಾವುದು ಅಂತ ಗೊತ್ತಾಯಿತು ಅದು ಮೈನಸ್ ಆರನ್ನು ಸಮೀಕರಣದ ಎರಡೂ ಬದಿ ಸೇರಿಸೋದಾಗಿದೆ ಇಲ್ಲಿ ನಮಗೆ ಬರ್ತಾ ಇರುವಂಥದ್ದು ಮೈನಸ್ ಆರು ಪ್ಲಸ್ ಆರ್ ಮೈನಸ್ ಐದು ಈಗ ನಾವು ಮೈನಸ್ ಆರಕ್ಕೆ ಪ್ಲಸ್ ಐದನ್ನ ಕೂಡಿದ್ವಿ ಅಂದ್ರೆ ಎಕ್ಸ್ ನ ಒಂದು ಬೆಲೆ ದೊರಕುತ್ತೆ ಮೈನಸ್ ಆರಕ್ಕೆ ಮೈನಸ್ ಐದನ್ನ ಕುಡಿದ್ವಿ ಅಂತ ಹೇಳಿದ್ರೆ ಮತ್ತೊಂದು ಬೆಲೆ ಸಿಗತ್ತೆ ಈಗ ನಾವು ಈ ಮೂರನೇ ಹಂತ ಯಾವುದು ಅಂತ ನೋಡಿದ್ರೆ ಎರಡೂ ಬದಿ ಮೈನಸ್ ಆರನ್ನ ಸೇರಿಸೋದು ಅಂತ ಹೇಳಿದ್ರೆ ಇಲ್ಲಿ ಎರಡೂ ಬದಿಗೆ ಆರನ್ನು ಸೇರಿಸಿ ಅಂತಿದೆ ಹಾಗಾಗಿ ಈ ಒಂದು ಕಾರಣ ಆಗೋದಿಲ್ಲ ಎರಡೂ ಬದಿಗಳಿಂದ ಆರನ್ನು ಕಳೆಯಿರಿ ನಾವು ಆರನ್ನು ಕಳೀತಾ ಇರೋದ್ರಿಂದ ಈ ಒಂದು ಹಂತ ಮುಂದಿನ ಹಂತ ಅಂದ್ರೆ ಮೂರನೇ ಹಂತ ಆಗಿದೆ ಈ ಹಂತದ ನಂತರ ನಮಗೆ ಎಕ್ಸ್ನ ಬೆಲೆ ದೊರಕ್ತಾ ಇದೆ ಹೇಗಿದ್ರು ನಾವು ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಿಡಿಸಿರೋದ್ರಿಂದ ಎಕ್ಸ್ನ ಬೆಲೆಗಳು ಯಾವ್ಯಾವು ಅಂತ ಒಮ್ಮೆ ನೋಡೇ ಬಿಡೋಣ ಒಂದು ಬೆಲೆ ಎಕ್ಸ್ ಈಕ್ವಲ್ಸ್ ಮೈನಸ್ ಆರು ಪ್ಲಸ್ ಐದು ಅಂತ ಹೇಳಿದ್ರೆ ಮೈನಸ್ ಒಂದು ಆಯಿತು ಮತ್ತೊಂದು ಬೆಲೆ ಎಕ್ಸ್ ಈಕ್ವಲ್ಸ್ ಮೈನಸ್ ಆರು ಮೈನಸ್ ಐದು ಅಂತ ಹೇಳಿದ್ರೆ ಮೈನಸ್ ಹನ್ನೊಂದು ಆಗಿದೆ ಈಗ ಈ ಎರಡನ್ನು ಒಮ್ಮೆ ವೆರಿಫೈ ಮಾಡೋಣ ಇಲ್ಲಿ ನಾವು ಮೈನಸ್ ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈನಸ್ ಒಂದು ಪ್ಲಸ್ ಆರು ಅಂತ ಹೇಳಿದ್ರೆ ಐದು ಸ್ಕ್ವೇರ್ ಆಗುತ್ತೆ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಮೂರ್ಲಿ ಎಪ್ಪತ್ತೈದು ಸರಿಯಾದ ಉತ್ತರ ದೊರಕ್ತಾ ಇದೆ ಹಾಗಾಗಿ ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಈ ಸಮೀಕರಣದ ಪರಿಹಾರ ಆಗಿದೆ ಅದೇ ರೀತಿ ಎಕ್ಸ್ ಈಕ್ವಲ್ಸ್ ಮೈನಸ್ ಅನ್ನೊಂದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಅನ್ನೊಂದು ಪ್ಲಸ್ ಆರು ಅಂತ ಹೇಳಿದ್ರೆ ನಮಗೆ ದೊರಕ್ತಾ ಇರೋದು ಮೈನಸ್ ಐದು ನಮಗೆ ದೊರಕ್ತಾ ಇರೋದು ಮೈನಸ್ ಐದು ಆಗಿದ್ರೂ ಸಹ ಮೈನಸ್ ಐದರ ಗಾತ ಎರಡು ಪ್ಲಸ್ ಇಪ್ಪತ್ತೈದು ಆಗತ್ತೆ ಪ್ಲಸ್ ಇಪ್ಪತ್ತೈದು ಇಂಟು ಮೂರು ಅಂತ ಹೇಳಿದ್ರೆ ಎಪ್ಪತ್ತೈದು ಆಗುತ್ತೆ ಎಕ್ಸ್ನ ಮತ್ತೊಂದು ಬೆಲೆ ಈ ಸಮೀಕರಣಕ್ಕೆ ಪರಿಹಾರವಾಗಿರುವಂಥದ್ದು ಮೈನಸ್ ಹನ್ನೊಂದು ಆಗಿದೆ ಈಗ ನಾವು ಈ ಹಂತಗಳನ್ನು ನಾವು ತೆಗೆದುಕೊಂಡು ಇಲ್ಲಿ ಸರಿಯಾಗಿ ಜೋಡಿಸಿದ್ವಿ ಅಂತ ಹೇಳಿದ್ರೆ ಮೊದಲನೇ ಹಂತ ಇದಾಗಿದೆ ಎರಡೂ ಬದಿಗಳನ್ನು ಮೂರರಿಂದ ಭಾಗಿಸಿ ಇದು ಮೊದಲನೇ ಹಂತ ಆಯಿತು ಇನ್ನು ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಎರಡೂ ಬದಿಗಳ ವರ್ಗಮೂಲವನ್ನು ತೆಗೆದುಕೊಳ್ಳಿ ಇದು ನಮ್ಮ ಎರಡನೇ ಅಂತ ಆಯಿತು ಇನ್ನು ಮೂರನೇ ಹಂತ ಯಾವುದು ಅಂಥೇಳಿ ನೋಡಿದ್ರೆ ಎರಡೂ ಬದಿಗಳಿಂದ ಆರನ್ನು ಕಳೆಯಿರಿ ಇದು ಮೂರನೇ ಅಂತ ಆಗಿದೆ ಕ್ರಮವಾಗಿ ಈ ಮೂರು ಹಂತಗಳು ಈ ಒಂದು ಸಮೀಕರಣದ ಪರಿಹಾರದ ಹಂತಗಳು ಆಗಿವೆ